ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವೃಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಎಂಟನೇ ತಾರೀಕು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಶನಿವಾರ ಶ್ರೀ ವಿಕಾರಿ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷದ ಪಂಚಮಿ ತಿಥಿ ಆಶ್ಲೇಷ ನಕ್ಷತ್ರ ವ್ಯಾಘಟ ಯೋಗ ಕೌಲವಕರಣ ಇವತ್ತಿನ ಪಂಚಾಂಗ ಫಲ ಭಗವಂತನೊಬ್ಬ ಬಿಟ್ಟರೆ ಪರಿಪೂರ್ಣತೆ ಶುದ್ಧತೆ ಸ್ವಚ್ಛತೆ ಸರಳತೆ ಇನ್ಯಾರಲ್ಲೂ ಇಲ್ಲ ಏನಗಿಂತ ಕಿರಿಯರಿಲ್ಲ ಇಲ್ಲ ಏನಗಿಂತ ಮೂರ್ಖನಿಲ್ಲ ಏನಗಿಂತ ದಡ್ಡ ಶಿಖಾಮಣಿ ಇಲ್ಲ ಅಂತಲೇ ನಾನು ಯಾವಾಗಲೂ ಹೇಳ್ತಿರ್ತೇನೆ ಮಕ್ಕಳ ನಾನು ಯಾವತ್ತೂ ನಿಮ್ಮ ಮುಂದಗಡೆ ಪರಿಪೂರ್ಣ ಅಂತ ಹೇಳ್ಕೊಂಡಿಲ್ಲ ಕೆಲವ್ರು ಕಮೆಂಟ್ಸ್ ಕೊಡ್ತಿರ್ತಿರೋಂಥ ಸ್ಕ್ರೀನ್ಶಾಟ್ ನಮ್ಮ ಹುಡುಗರು ಕಳಿಸ್ತಿರ್ತಾರೆ ಗುರುಗಳೇ ಈ ಥರ ಹೇಳಿದ್ದಾರೆ ತಪ್ಪಾಯಿತು ರವೀಂದ್ರನಾಥ್ ಠಾಕೂರ್ ಹುಟ್ಟಿರೋದು ಏಳನೇ ತಾರೀಕು ನೀವು ಆರು ನನ್ನ ರಿಸರ್ಚ್ ಟೀಮ್ ಏನು ಕೊಟ್ಟಿದ್ರು ಆ ಬೇಸ್ಟ್ ಮೇಲೆ ನಾನು ತೊಗೊಬಂದು ಕೊಟ್ಟಿರ್ತೇನೆ ತಪ್ಪಾಗಿದೆ ನಾನು ಕ್ಷಮಿಸಿ ನಾನು ಇಷ್ಟೇ ಹೇಳ್ತೇವೆ ಜಾಸ್ತಿ ಮಾತಾಡುವ ಅಧಿಕಾರ ನನಗಿಲ್ಲ ನನಗೇನು ಗೊತ್ತಿದೆಯೋ ತಿದ್ದಿ ಖಂಡಿತ ಹೇಳ್ತೇನೆ ಯು ಹ್ಯಾವ್ ಫುಲ್ ರೈಟ್ಸ್ ನಾನು ಹೇಳಿದ್ನಲ್ಲ ಈ ಮೂವರು ನಿಮ್ಮ ಸೇವಕರು ಯಾವತ್ತೂ ನೆನಪಿಟ್ಟುಕೊಳ್ಳಿ ಯಾವತ್ತೂ ನೀವು ಅಳೋ ಆಗಿಲ್ಲ ಯಾವತ್ತೂ ನೀವು ಕೊರಗುವ ಹಾಗಿಲ್ಲ ಇದು ಧರ್ಮಶಾಸ್ತ್ರದ ಬಹುದೊಡ್ಡ ಶಾಸನ ಇದು ಶಿವಶಾಸನ ಶಿವನನ್ನು ಆ ಪಾರ್ವತಿ ದೇವಿ ಕೇಳ್ತಾಳಂತೆ ಸದಾ ಧ್ಯಾನದಲ್ಲಿರ್ತೀಯಲ್ಲ ಏನು ಮಾಡ್ತೀಯ ನೀನು ಕೊರಗುತ್ತೇನೆ ಅಂತ ಹೇಳ್ತಾರೆ ಅನ್ನಪೂರ್ಣೇಶ್ವರಿ ಕೇಳುತ್ತೆ ಯಾಕೆ ಅಂತ ನನ್ನ ಮಕ್ಕಳು ಕೊರಗಬಾರದು ಯಾವುದೇ ಸೃಷ್ಟಿಯಲ್ಲಿ ಯಾವ ಪಶು ಪಕ್ಷಿ ಪ್ರಾಣಿಗಳು ಗಾಳಿಗಾಗಲಿ ಬೆಳಕಿಗಾಗಲಿ ನೀರಿಗಾಗಲಿ ಊಟಕ್ಕಾಗಲಿ ಬೇರೆ ಇನ್ಯಾವುದೋ ವಿಚಾರಕ್ಕಾಗಲಿ ಕೊರಗಬಾರ್ದು ಅದರ ಬಾಧ್ಯತೆ ನನ್ನದು ಅದಕ್ಕೆ ಕುಳಿತುಕೊಂಡು ಧ್ಯಾನಾಸಕ್ತನಾಗಿ ಅವರ ನೋವನ್ನೆಲ್ಲ ನಾನು ಅನುಭವಿಸ್ತೇನೆ ಇದೇನು ಮಹಾಪ್ರಭು ನೀವ್ಯಾಕೆ ಅನುಭವಿಸಬೇಕು ಅಂದಾಗ ಹೌದು ತಂದೆಯಾಗಿ ಮಕ್ಕಳನ್ನು ಗಮನಿಸಿಕೊಳ್ಳುವುದೇ ಬಹುದೊಡ್ಡ ಜವಾಬ್ದಾರಿ ಅವನಿಗೇನಾದರೂ ಪೆಟ್ಟು ತಂದೆ ಕಣ್ಣಲ್ಲಿ ನೀರು ಬರುತ್ತೆ ಅವನೇನಾದರೂ ಕಳ್ಕೊಂಡ್ರೆ ತಂದೆ ಕಣ್ಣಲ್ಲೇ ನಾನು ಬೆಳೆಸಿದ ಮಗ ಈ ಥರ ಆಗೋದ್ ನಾ ಅಂತ ಹಾಗೆ ನನ್ನ ಮಕ್ಕಳು ಲೋಕದಲ್ಲಿ ಏನೇನೋ ಪಟ್ಟರು ಅದು ನನ್ನದು ಅಂತ ಹೇಳ್ತಾರೆ ಆಗ ಹೇಳ್ತಾರೆ ಅನ್ನಪೂರ್ಣೇಶ್ವರ ನೀವು ಯಾಕೆ ಇದು ಮಾಡಬೇಕು ಅಂದಾಗ ಧರ್ಮಶಾಸ್ತ್ರ ಪ್ರಕಾರ ಲೋಕದಲ್ಲಿ ಯಾರೂ ಯಾವುದಕ್ಕೂ ಚಿಂತಿಸಬಾರದು ಕೊರಗಬಾರದು ಅದೆಲ್ಲವೂ ದೈವದ ಒಂದು ನಿಯಮ ದೈವವೇ ಕೊರಗಬೇಕು ಅಂತ ಹೇಳ್ತಾರೆ ಅಂದರೆ ಇಲ್ಲವೇ ದೊರೆ ಕೊರಗಬೇಕು ಪಾಲನೆ ಮಾಡುವಂತಹ ದೊರೆ ನನ್ನ ಊರಿನಲ್ಲಿ ನೀರಿಲ್ಲ ಆಹಾಕಾರ ಅಂದರೆ ಮಕ್ಕಳು ಅಳೋ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅಳುತ್ತಿದ್ದಾರೆ ಅಂದರೆ ದೊರೆ ತಪ್ಪು ಅದು ಅಂತ ಹೇಳ್ತಾರೆ ನನ್ನ ಊರಿನಲ್ಲಿ ಧರ್ಮ ಪಾಲನೆ ಆಗುತ್ತಿಲ್ಲ ಪೂಜಾ ಆ ಒಂದು ನಮಾಜ್ ಮಾಡ್ತಿಲ್ಲ ಆ ಒಂದು ಕುರಾನ್ ಓದ್ತಿಲ್ಲ ಆ ಒಂದು ಭಗವದ್ಗೀತೆ ಓದ್ತಿಲ್ಲ ಆ ಒಂದು ಬೈಬಲ್ ಓದ್ತಿಲ್ಲ ಆ ಒಂದು ಧರ್ಮದ ಹೆಸರಿನಲ್ಲಿ ಮೋಸ ದಗ ಇದೆಲ್ಲ ಮಾಡ್ತಿದ್ರು ಒಂದು ಗುರುವಿನ ತಪ್ಪು ಗುರು ಅಳಬೇಕಂತೆ ಅದಕ್ಕೆ ಒಂಟಿ ಬ್ರಾಹ್ಮಣ ಬರಬಾರ್ದು ಅವ್ರ ಮುಖ ನೋಡಬಾರ್ದು ಅಂದರೆ ಒಂಟಿ ಬ್ರಾಹ್ಮಣ ಬರ್ತಿದ್ದಾರೆ ಅಂದರೆ ಅಲ್ಲೆಲ್ಲೋ ಧರ್ಮದ ಚ್ಯುತಿಯಾಗಿದೆ ಅಳ್ತಾ ಹೋಗ್ತಿದ್ದಾನೆ ಅದನ್ನು ನೋಡಿದ್ರೆ ನಮಗೆ ಕಡುಶಾಪ ಅನ್ನತಕ್ಕಂಥದ್ರ ಅರ್ಥ ಅದನ್ನು ತಪ್ಪಾಗಿ ಒಂಟಿ ಬ್ರಾಹ್ಮಣ ಮುಖ ನೋಡಬಾರ್ದು ಒಂಟಿ ಬ್ರಾಹ್ಮಣ ಮುಖ ನೋಡಬಾರ್ದು ಅಂತಾರೆ ಅದೆಲ್ಲ ಅವನು ನೊಂದ್ಕೊಂಡು ಹೋಗ್ತಿದ್ದಾನೆ ಒಬ್ಬ ಆಚಾರ್ಯ ಬ್ರಾಹ್ಮಣ ಅಂದರೆ ಬ್ರಹ್ಮತ್ವ ಇಲ್ಲಿರಬಾರದು ನಾನು ಇನ್ನು ಯಾಕಿದ್ದೆ ಇವನ್ನ ನಾನು ಬದಲಾಯಿಸಲಿಕ್ಕಾಗಲಿಲ್ವೇ ಅನ್ನತಕ್ಕಂಥ ಒಂದು ಕುರು ಅಂದರೆ ಲೋಕದಲ್ಲಿ ಮೂವರೇ ಅಳಬೇಕು ಇನ್ಯಾರೂ ಅಳಬಾರದು ನೆನಪಿಟ್ಟುಕೊಳ್ಳಿ ಯಾವ ಪ್ರಜೆಯು ಪ್ರಜೆ ಅಳತಿದ್ದಾನೆ ಅಂದರೆ ಅಲ್ಲಿಗೆ ದೊರೆ ಸರಿಯಾಗಿ ಪಾಲನೆ ಮಾಡಿಲ್ಲ ಅಂತ ಅರ್ಥ ಹೌದು ಪ್ರಜೆ ಅಳತಿದ್ದಾನೆ ಅಂದರೆ ಭಕ್ತರು ಅಳತಿದ್ದಾರೆ ಅಂದರೆ ದೇವರು ನಿಂತಿಲ್ಲ ಅಲ್ಲಿ ಅವನಿಗೆ ನಾನು ನಿಲ್ತೇನೆ ಅಂತ ಮಾತು ಕೊಟ್ಟ ಮೇಲೆ ನಿಂತಿಲ್ಲ ದೇವರು ಅದಕ್ಕೆ ಎಲ್ಲ ನೀವು ಯಾವುದೇ ಕ್ಷೇತ್ರಗಳಿಗೆ ಹೋಗಿ ಎಲ್ಲಾದರೂ ಗಮನಿಸಿದ್ದೀರಾ ಪರಿಪೂರ್ಣ ಆಗಿರ್ತಕ್ಕಂಥ ಮಹಾಭಗವಂತ ಒಳಗಡೆ ಇದ್ದರೆ ದ್ವಾರಪಾಲಕರು ಇಬ್ಬರು ಇರ್ತಾರೆ ಬನ್ನಿ ಸ್ವಾಮಿ ಅಂತ ಹೀಗೆ ನಿಂತಿರ್ತಾರೆ ಅದರ ಅರ್ಥ ಗೊತ್ತಾ ನಮ್ಮ ಸ್ವಾಮಿ ಕಾಯ್ತಿದ್ದಾನೆ ನಿಮಗೋಸ್ಕರ ನೀವು ಬಂದಿದ್ದಕ್ಕೆ ನಾನು ಧನ್ಯವಾದ ಅಂತ ದ್ವಾರಪಾಲಕರು ನಿಮಗೋಸ್ಕರ ನೆನಪಿಟ್ಕೊಳ್ಳಿ ಭಗವಂತ ಕೂಡ ಕಾದಿದ್ದಾನೆ ಅಂತ ಹಿಂಗೆ ತಲೆ ಬಗ್ಸಿ ನಿಂತಿರ್ತಾರೆ ದ್ವಾರಪಾಲಕರು ಆಚಾರ್ಯರು ಅಷ್ಟೇ ಆಚಾರ್ಯರು ಮುಂದಗಡೆ ಕೈ ಕಟ್ಟಬೇಕು ಅಂತಾರಲ್ಲ ಆಚಾರ್ಯರು ಕೈ ಕಟ್ಟಬೇಕು ಕೇಳುವವನು ಕೈ ಕಟ್ಟಬೇಕು ಅನ್ನುವುದು ನಿಯಮವಿದೆ ಕೈಕಟ್ ಅಂತ ಹೇಳ್ತಾರೆ ಅದರರ್ಥ ಏನು ನಾವು ಕಟ್ಟಬೇಕು ನಿಮ್ಮ ನೋವನ್ನು ಕೇಳುವುದೇ ನಮ್ಮ ಕರ್ತವ್ಯ ನಿಮ್ಮ ಕಣ್ಣೀರನ್ನು ಪರಿಹರಿಸುವುದೇ ಈ ಮೂವರ ಕೆಲಸ ನೀವು ಯಾವತ್ತಿಗೂ ಅಳಬಾರ್ದು ಮಕ್ಕಳ ಹತ್ರ ಅದು ಶಾಪ ನಮಗೆ ಶಾಪ ನಾವು ನಿಮಗೆ ಮೋಸ ಮಾಡಿದ್ದೀವಿ ಅಂತಕ್ಕಂಥ ಇರಲಿ ನೆನ್ನೆ ಒಂದು ಅಷ್ಟು ದಿಗ್ಬಂಧನದ ಬಗ್ಗೆ ಹೇಳ್ತಿದ್ದೆ ಕೆಲವೊಮ್ಮೆ ಕೆಲವರು ಆ ಪ್ರಶ್ನೆಗಳು ನಾನು ತುಂಬ ಜನರನ್ನು ಭೇಟಿ ಆಗ್ತಿರ್ತೇನೆ ಸಾವಿರಾರು ಜನಗಳನ್ನು ಎಲ್ಲೋ ನನ್ನ ಮಗು ಬೆಡ್ರೂಮ್ನಲ್ಲಿ ಮುಖ್ಯವಾಗಿ ಬೆಚ್ಚಿ ಬಿದ್ದೆದ್ದೋಳುತ್ತೆ ಕಿರಿಚಿ ಎದ್ದೋಳುತ್ತೆ ವಿಚಿತ್ರವಾಗಿ ಆಡ್ತಿದೆ ಯೂರಿನ್ ಮಾಡ್ಕೋಬಿಡುತ್ತೆ ಉನ್ಮಾದ ಬಂದಾಗ ಆಡುತ್ತೆ ನಿದ್ದೆನಲ್ಲಿದ್ದು ಗಡ ದಡ 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 ದಡದಂತೂ ಓಡ್ತಿರ್ತಾರೆ ಅದೇ ದೊಡ್ಡವರು ಮಾಡ್ತಾರೆ ನನಗೊಬ್ಬರು ತುಂಬ ಹತ್ತಿರದ ಬಂಧು ಆತ್ಮಬಂಧು ಅಂತ ಹೇಳಿದಲ್ಲಿ ಇವತ್ತಿಲ್ಲ ಮಗು ತುಂಬ ಸಂಕಟ ಆಗುತ್ತೆ ತಡೆಯೋಕ್ಕೆ ನನ್ನ ಕೈಯಲ್ಲಿ ಎಲ್ಲಿತ್ತು ಬಿಡಿ ಹೇಳಿದ್ದೆ ತೊಂದರೆ ಇದೆ ಈ ವ್ಯಕ್ತಿಗೆ ಜಾಗರೂಕತೆ ಈ ಮನೆಯಲ್ಲೊಂದು ಎಡವಟ್ಟಿದಂಥ ಒಂದು ವಾರ ಮೊದಲೇನು ಎರಡು ದಿನ ಮೊದಲು ಹೇಳಿದ್ದಾನೆ ತಡೀಲಿಕ್ಕಾಗಲಿಲ್ಲ ಮಗು ನನ್ನ ಕೈಯಲ್ಲಿ ಇರಲಿ ಆ ಒಂದು ವ್ಯಕ್ತಿಗೆ ವಿದ್ರಲ್ಲಿ ನಡೆಯೋ ಅಭ್ಯಾಸ ಪುಣ್ಯಾತ್ಮನಿಗೆ ಅಂತಿಂಥ ಅಭ್ಯಾಸ ಅಲ್ಲ ಏನು ಸಿಗುತ್ತೋ ಅದ್ರ ಮೇಲೆ ಬಿಡೋದು ಕಿಟಕಿ ಹತ್ತು ಬಿಡೋದೆ ಎಷ್ಟು ಅಂತ ಹೇಳ್ದೆ ಅಂದರೆ ನೀವು ಪಿಚ್ಚರ್ಗಳಲ್ಲಿ ನೋಡಿರ್ತೀನಿ ಮೈ ಮೇಲೆ ಚಡ್ಡಿ ಮಧ್ಯರಾತ್ರಿಯಲ್ಲಿ ನಡ್ಕೊಂಡು ಬಂದುಬಿಟ್ಟಿದ್ದಾನೆ ಕೆಳಗಡೆ ಅಪಾರ್ಟ್ಮೆಂಟಿಂದ ಒಂದು ಸಂಜೆ ರಾತ್ರಿ ನಾಲ್ಕೂವರೆ ಐದು ಗಂಟೆಗೆ ಸರಿ ಎಲ್ಲರಿಗೂ ನಿದ್ದೆ ಟೈಮಲ್ಲಿ ಸೆಕ್ಯೂರಿಟಿಗೆ ಅದು ರೌಂಡ್ ಇದ್ದಾನೆ ಪುಣ್ಯಾತ್ಮ ಸೆಕ್ಯೂರಿಟಿಗೆ ಎಚ್ಚರಿಕೆ ಆಗಿಬಿಟ್ಟು ಅಷ್ಟೊತ್ತಲ್ಲಿ ಇದೇನಿದೆ ಇದತ್ರ ಅಂತ ಹೇಳ್ಬಿಟ್ಟು ಹತ್ರ ಬರೋಷ್ಟೊಂದು ಈತನ ಪ್ರಜ್ಞೆ ಬಂದ್ಬಿಟ್ಟಿದೆ ಓಹೋ ನನ್ನನ್ನು ನೋಡಿದ್ರೆ ಅವಮಾನ ಆಗುತ್ತೆ ಅಂತ ಹೇಳಿಬಿಟ್ಟು ಸೆಕ್ಯೂರಿಟಿ ಏನು ರೀ ಇಷ್ಟೊತ್ತಲ್ಲಿ ಇದೇನು ರೀ ಅಂತ ಯಾಕಂದರೆ ನಗ್ನವಾಗಿದ್ದಾನೆ ಬರೀ ಒಂದೇ ಒಂದು ಚಡ್ಡಿ ಪುಣ್ಯಾತ್ಮ ತುಂಬ ಸೆಕೆ ಆಗ್ತಿತ್ತು ಅದಕ್ಕೆ ಹಂಗೇ ವಾಕ್ ಬಂದುಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಅಯ್ಯೋ ನೀವು ನಂಬೋದಿಲ್ಲ ಅದನ್ನು ಮದುವೆ ಮಾಡುವಾಗ ಅಷ್ಟಿಷ್ಟು ಕಷ್ಟಪಟ್ಟು ಮದುವೆ ಮಾಡಿಲ್ಲ ಆ ಹೆಣ್ಮಗು ಹೇಳೋಷ್ಟಲ್ಲ ಅವ್ರಿಗೆ ಸಾಕು ಸಾಕಾಗ್ಬಿಟ್ಟಿದೆ ಗಂಡನಿಗೆ ಗಂಡನಿಗಿದಿದೆ ಅಂತ ಹೇಳ್ಬಿಟ್ಟು ಕೈ ಕಟ್ಟಿಬಿಟ್ಟು ಕಿಟಕಿಗೆ ಮಲಗಿಸ್ಕೊಳ್ತಿದ್ರಂತೆ ಇರುತ್ತೆ ಸೊ ಈ ಥರದೊಂದು ಅಭ್ಯಾಸ ದೋಷ ಇಲ್ಲ ಕರ್ಮ ದೋಷ ಜಾತಕ ದೋಷ ಈ ಥರದ್ದು ಇರ್ತವೆ ಮಕ್ಕಳು ಅದನ್ನು ತಡಿಲಿಕ್ಕೆ ಕಂಪಲ್ಸರಿ ಇದೇ ಅಷ್ಟದಿಗ್ ಬಂಧನವನ್ನು ಬೆಡ್ರೂಮ್ ಬಾಗಿಲನ್ನ ಒಳಗಡೆ ಇಲ್ಲ ಅಲ್ಲೆಲ್ಲಾದರೂ ಸಜ್ಜ ಇಲ್ಲ ಅಲ್ಲೆಲ್ಲಾದರೂ ಒಂದು ಇಡಲಿಕ್ಕೆ ವ್ಯವಸ್ಥೆ ಇದ್ದರೆ ಇದನ್ನು ಬೆಡ್ರೂಮ್ನಲ್ಲಿ ಇಡತಕ್ಕಂಥದ್ದು ಯಾವ ದಿಕ್ಕು ಅಂತಲ್ಲ ಬಾಗಿಲಿಂದಗಡೆ ಕಟ್ಟಿದ್ರೆ ತುಂಬ ಒಳ್ಳೆಯದು ಇಲ್ಲ ಯಾವ ವ್ಯಕ್ತಿ ಮಲಗಿದ್ದನೋ ಅವನ ತಲೆಯಿಂದ ಸ್ವಲ್ಪ ದೂರದಲ್ಲಿ ಮೂಲೆಯಲ್ಲಿ ಇಟ್ಟುಬಿಡ್ತಕ್ಕಂಥದ್ದು ಮಾಡಿ ಸಾಮಾನ್ಯವಾಗಿ ನಾವು ಮಲಗೋದೆ ದಕ್ಷಿಣದ ದಿಕ್ಕಿಗೆ ಸೊ ಆ ದಕ್ಷಿಣ ದಿಕ್ಕಿನಲ್ಲೇ ಆಗ್ನೇಯ ಮೂಲೆಯಲ್ಲಿ ಇದನ್ನಿಟ್ಟು ನಿತ್ಯ ಮಲ್ಕೊಳ್ಳುವಾಗ ಕಂಪಲ್ಸರಿ ಹನುಮಾನ್ ಚಾಲೀಸ ಕೇಳಿಬಿಟ್ಟು ಮಲಗತಕ್ಕಂಥದ್ದು ಮಾಡಬೇಕು ಅದಕ್ಕೊಂದು ಧೂಪ ಒಂದೊಳ್ಳೆ ಧೂಪ ಇಟ್ಬಿಟ್ಟು ಮಲಗುವಾಗ ಊಟ ಎಲ್ಲ ಆಯಿತು ಲೈಟಾಗಿ ಊಟ ಮಾಡಿ ಹನುಮಾನ್ ಚಾಲೀಸ ಓದ್ಬಿಟ್ಟು ಒಂದು ಧೂಪ ಇಟ್ಟು ಮಲಗತಕ್ಕಂಥದ್ದು ಮಾಡಿಸಿ ಅದ್ಭುತ ಆಗುತ್ತೆ ಈ ದೋಷದಿಂದ ಹೊರಗಡೆ ಬರ್ತಾರೆ ಒಂದೇ ದಿನಕ್ಕೆ ಜಂಪ್ ಆಗೋಲ್ಲ ಜಸ್ಟ್ ಡೂ ಇಟ್ ದಸ್ ಒಂದು ನೋಡಿ ನೀವು ಒಂದು ನೂರಿಪ್ಪತ್ತು ನೂರ ಎಂಬತ್ತು ದಿನದಲ್ಲಿ ಆ ಬದಲಾವಣೆ ಅದು ಗುರುಗಳೇ ನನ್ನ ಮಗು ತಂಪಾದ ನಿದ್ರೆ ಮಾಡ್ತಿದೆ ಅನ್ನತಕ್ಕಂಥದ್ದು ಹೇಳ್ತೀನಿ ಬಟ್ ಕಂಪಲ್ಸರಿ ಈ ನಿಯಮ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ತಿಂಗಳಿಗೊಮ್ಮೆಯಾದರೂ ಹನುಮನ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಆ ತೀರ್ಥ ಪ್ರಸಾದ ಸೇವನೆ ಪ್ರೋಕ್ಷಣೆ ಇದಾಗಬೇಕು ಇದನ್ನು ನೋಡ್ಕೊಳ್ಳಿ ಇಲ್ಲಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದುಬಿಡೋಣ ಶುಕ್ಲ ಪಕ್ಷದ ಪಂಚಮಿ ಆಶ್ಲೇಷ ನಕ್ಷತ್ರ ಚಂದ್ರ ಇದ್ದಾನೆ ಬುಧ ರಾಹುಸಾರದಲ್ಲಿ ತೊಂದರೆ ಏನಿಲ್ಲ ಇಬ್ಬರು ಮಿತ್ರರೇ ಅಂತಕ್ಕಂಥದ್ದು ಮೇಷರಾಶಿ ಅತೀ ಬುದ್ಧಿವಂತಿಕೆ ಉಪಯೋಗಿಸ್ತೀರಿ ಯಶಸ್ಸು ಉಂಟು ಬುದ್ಧಿವಂತ ಅಂತ ಹೇಳಿದ್ರೆ ಅರ್ಥ ಏನು ವಿಚಾರಿಸ್ತಾನೆ ಕೇಳ್ಕೊತಾನೆ ಹತ್ತು ಜನರ ಹತ್ರ ಇದು ಮಾಡ್ಬೋದಾ ಇಲ್ವಾ ಇದು ಹೋಗ್ಬೋದಾ ಇಲ್ವಾ ಅನ್ನತಕ್ಕಂಥ ಒಂದು ಭಾವ ಅಂತ ಸೊ ಅದರಲ್ಲಿ ಅನುಕೂಲ ತಂದು ಕೊಡ್ತಕ್ಕಂಥದ್ದು ತೊಂದರೆಗಳೇನೂ ಇಲ್ಲ ಬುದ್ಧಿ ಉಪಯೋಗಿಸಿ ಮಾಡುವ ಕೆಲಸ ಕಾರ್ಯ ಪ್ರಗತಿಯೇ ವೃಷಭ ರಾಶಿ ಅತಿಯಾದ ಆತುರ ಅತಿಯಾದ ರಭಸ ಅತಿಯಾದ ಲೋಲುಪತೆ ಅತಿಯಾದ ತುಂಟುತನ ಅತಿಯಾದ ಕೋಪ ಅತಿಯಾದ ಸಿಟ್ಟು ಅತಿಯಾದ ಹಠ ಅತಿಯಾದ ನಾಣೆ ಏನೋ ತೆಟ್ಟುಕೊಡುತ್ತೆ ಅತಿ ಅನ್ನುವುದು ಸರ್ವನಾಶ ನೆನಪೆಟ್ಕೊಳ್ಳಿ ಸಮುದ್ರ ಇದೆಯಲ್ಲ ದ ನೋನ್ ಇಸ್ ಅ ಡ್ರಾಪ್ ಅಂತ ಹೇಳ್ತಾರೆ ನಮಗೆ ಗೊತ್ತಿರೋದು ಅಣು ಅಷ್ಟೇ ಮಕ್ಕಳ ನಾವು ಜಗತ್ತಲ್ಲಿ ನೋಡಿರೋದು ಇವತ್ತು ನಾವು ನೂರು ರೂಪಾಯಿ ಇದರಿಂದ ಎಂಟು ರೂಪಾಯಿ ಅಷ್ಟೇ ತಿಳ್ಕೊಂಡಿರೋದಂತೆ ಅಂತೆ ಅದು ಇಲ್ಲ ಅನ್ನೋ ಒಂದು ಮಾತು ಜಗತ್ತು ಅಷ್ಟು ದೊಡ್ಡದಿದೆ ಅದರಿಂದ ಅತಿ ಅತಿಯನ್ನು ಕೋದ್ರೆ ಬಿಡುತ್ತೆ ಜಾಗರೂಕತೆ ಮಿಥುನ ರಾಶಿ ಟೆಕ್ನಿಕಲ್ ಲೈನ್ ರಕ್ಷಣಾ ಇಲಾಖೆ ಚರ್ಮ ವೈನು ಲಿಕ್ಕರು ಈ ಒಂದು ಪೊಲೀಸು ಸಿ ಬಿ ಐ ಸಿ ಐ ಡಿ ಕಂಡುಹಿಡಿಯೋದು ರಿಸರ್ಚ್ ಸ್ಕಾಲರ್ ಕ್ರಿಮಿನಾಲಜಿ ಲಾಯರ್ ಅಡ್ವೊಕೇಟ್ ಲ್ಯಾಬ್ ಟೆಕ್ನಿಷಿಯನ್ ಇಂಥವ್ರಿಗೆ ಸಂಬಂಧಪಟ್ಟಂಥ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಅನುಕೂಲ ಇರತಕ್ಕಂಥ ಒಂದು ದಿನ ಕರ್ಕಾಟಕ ರಾಶಿ ಎಲ್ಲೋ ಒಂದು ಸ್ಕಿನ್ ಅಲರ್ಜಿಯೋ ಇನ್ಫೆಕ್ಷನ್ಸೋ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಏರ್ ಇನ್ಫೆಕ್ಷನ್ ಡಸ್ಟ್ ಅಲರ್ಜಿ ಯಾವುದೋ ಒಂದು ನಿಮ್ಮನ್ನು ಗಲಿಬಿಲಿ ಕೊಡಿಸ್ತಕ್ಕಂಥ ಒಂದು ದಿನ ಆಗುತ್ತೆ ಇವತ್ತು ಸೊ ವೆರಿ ಕೇರ್ಫುಲ್ ಔಟ್ಸೈಡ್ ಫುಡ್ ನೆನಪಿಟ್ಕೊಳ್ಳಿ ಮನೆ ಊಟವೇ ಅತ್ಯಂತ ಒಳ್ಳೆ ಊಟ ನನ್ನ ಹೆಂಡತಿಗೆ ಅತ್ಯಂತ ದೊಡ್ಡ ಕಷ್ಟವಾಗಿರ್ತಕ್ಕಂಥ ನನ್ನ ತಾಯಿ ಸಮೇತ ಹೇಳುತ್ತೆ ನಾನು ನಿಭಾಯಿಸೋದು ಭಾರಿ ಕಷ್ಟನಪ್ಪ ಅಂತ ಮನೆ ಊಟವೇ ಆರ್ ಎಲ್ಸ್ ಐ ವಿಲ್ ಹಾಕ್ ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ಅಂತ ತಿಂತ ಕೂತ್ಕೋತೇನೆ ಇಲ್ಲ ಒಂದಷ್ಟು ಅವಲೆಕ್ಕಿಟ್ಕೊಬಿಡ್ತೇನೆ ಅದಕ್ಕೊಂದಷ್ಟು ಚಿಕ್ಕದಾಗಿ ಮೊಸರು ಹಾಕ್ಕೊಂಡು ಸಿಂಗಪುರ್ಗೆ ಹೋದಾಗಲೂ ಅದೇ ಕತೆ ಮಾಡಿದ್ದಿತ್ತು ಹೊರಗಡೆ ತಿನ್ನೋದು ಅಂದರೆ ನನಗೆ ಭಾರಿ ಸಂಕಟ ಯಾಕಂದರೆ ನಾನು ನೋಡಿದ್ದಾನೆ ಐ ಹ್ಯಾವ್ ಸೀನ್ ದಟ್ ಹೋಟೆಲ್ ಇಂಡಸ್ಟ್ರಿ ಕೆಲವು ಕಡೆ ಎಲ್ಲರೂ ಅಲ್ಲ ನೈಂಟಿ ಪರ್ಸೆಂಟ್ ಹೋಟೆಲ್ಗಳಲ್ಲಿ ಬಳಸುವುದೇ ಪಾಮ್ ಆಯಿನ್ ಇಟ್ಸ್ ಮೋಸ್ಟ್ ಡೇಂಜರಸ್ ಎಣ್ಣೆ ಗೊತ್ತಿಲ್ಲ ತಿಂತಿದ್ದೀರಿ ಹೋಗ್ಬಿಟ್ಟು ಅದಕ್ಕೆ ಹೊಟ್ಟೆ ಒಬ್ಬಿಸ್ಕೊಂಡು ಇನ್ನೊಂದಾಗಿ ಇನ್ನೊಂದಾಗಿ ಇವತ್ತು ಯಾರನ್ನು ಕೇಳಿದ್ರು ಮಂಡಿ ನೋವು ಸೊಂಟ ನೋ ಥೈರಾಯ್ಡ್ ಪ್ರಾಬ್ಲಮ್ ಪಿ ಸಿ ಓ ಡಿ ಪ್ರಾಬ್ಲಮ್ ಮಲಬದ್ಧತೆಯ ಸಮಸ್ಯೆ ಕೀಲು ನೋವು ಜಾಯಿಂಟ್ ಪೇನ್ಸ್ ಹಾರ್ಟ್ ಅಟ್ಯಾಕ್ ಶುಗರ್ ಎಲ್ಲ ನಾವು ತಿಂತಿರೋ ಊಟದಿಂದಲೇ ಆಗಿರೋದು ಕೆಮಿಕಲ್ ಕೆಮಿಕಲ್ ಪ್ರಾಸೆಸ್ಡ್ ಜಾಗರೂಕತೆ ಮಗ ಇವತ್ತು ಹೊರಗಡೆ ಊಟ ಉಪಹಾರ ಸಿಂಹರಾಶಿ ಚೆನ್ನಾಗಿದೆ ಧೂರ್ತ ಅಂತ ಹೇಳ್ತಾನೆ ಎಲ್ಲೋ ಮೆಲೆಗೆ ಬಾಚ್ಕೊಳ ಜೇಬಿಗೆ ಬಿಟ್ಕೊಳ ನನಗೇನು ಅವನು ಹಾಳಾದರೆ ನನಗೆ ಪ್ರಮೋಷನ್ ಬರಬೇಕು ಹೋಗ್ಬಿಟ್ಟು ಬತ್ತಿ ಇಟ್ಬಿಡೋದು ಇಲ್ದಿದ್ದು ಹೇಳಿಬಿಡೋದು ಈ ಥರದ ವಕ್ರ ಬರುತ್ತೆ ನೆನಪಿಟ್ಟುಕೊಳ್ಳಿ ಮುಂದೊಂದು ದಿನ ನಮಗೂ ವಕ್ರ ಮಾಡಲಿಕ್ಕೆ ಇನ್ನೊಬ್ಬನನ್ನು ಸೃಷ್ಟಿ ಮಾಡ್ತೇನೆ ನೀವು ನಂಬಲ್ಲ ರಾವಣಾಸುರನ ಆಯಸ್ಸು ಮೋರ್ ದೆನ್ ಫೋರ್ ಲ್ಯಾಕ್ ಇಯರ್ಸ್ ಹೌದು ಅವನ ತ್ರೇತಾಯುಗ ಅಷ್ಟೇ ಇರಲಿಲ್ಲ ಮಗು ಕೃತಾಯುಗವನ್ನು ನೋಡಿದಂಥ ವ್ಯಕ್ತಿ ಅವನು ಆ ಒಂದು ಪರಶುರಾಮರಿದ್ದಂಥ ಕಾಲ ಕಾರ್ತಿವೀರ್ಯಾರ್ಜುನ ಅವನ ಜೊತೆ ಸ್ನೇಹ ಅದಕ್ಕೂ ಮೀರಿದಂಥದ್ದು ವಾಲಿ ಆ ಸತ್ಯಕಾಲ ಇವುಗಳೆಲ್ಲವನ್ನು ನೋಡಿ ಬಂದಂಥವನು ಮಾಡಿದ ಒಂದೇ ಒಂದು ವಕ್ರ ಬುದ್ಧಿಗೆ ನೋಡಿ ಒಬ್ಬ ಸಾಮಾನ್ಯ ಮನುಷ್ಯ ರಾಮನಿಂದ ಹೊಡೆಸ್ಕೊತೇನೆ ರಾಮ ಬಾಳಿದಂಥದ್ದು ಬರೀ ಹನ್ನೊಂದು ಸಾವಿರ ವರ್ಷ ಹೌದು ಅದನ್ನು ಆಜ್ಞೆ ಮಾಡ್ಕೊಂಡು ಬರ್ತಾರೆ ನಾನು ಈ ಕಲಿಯುಗಾಂತ್ಯದವರೆಗೂ ಹನ್ನೊಂದು ಸಾವಿರ ವರ್ಷಗಳು ಈ ಒಂದು ಕೃತಾಯುಗವನ್ನು ತ್ರೇತಾಯುಗವನ್ನು ನಾನು ಪಾಲನೆ ಮಾಡ್ತೇನೆ ಜನಗಳಿಗೆ ಅಂತ ಬರ್ತಾರೆ ಹನ್ನೊಂದು ಸಾವಿರ ವರ್ಷ ದಶರಥ ಚಕ್ರವರ್ತಿ ಅರವತ್ತು ಸಾವಿರ ವರ್ಷ ಆಳಿದ್ದು ಅಂಥದ್ದೊಂದು ಆಯಸ್ಸುಗಳು ಪಡ್ಕೊಂಡು ಬಂದಿದ್ರು ಸೊ ವಕ್ರಕ್ಕೊಂದು ವಕ್ರ ಬಂದ್ಬಿಡುತ್ತೆ ಜಾಗರೂಕತೆ ಮಕ್ಕಳ ಕನ್ಯಾ ರಾಶಿ ಪರವಾಗಿ ಬುದ್ಧಿ ಶಕ್ತಿ ಮೇಧ ಉಪಯೋಗಿಸಿ ಮಾಡುವ ಯಾವುದೇ ಕೆಲಸ ಕಾರ್ಯ ಅದ್ಭುತ ಪ್ರಗತಿ ಗಾರ್ಮೆಂಟ್ಸಲ್ಲಿದ್ದೀರಾ ಈ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳು ಬುಧನ್ ನಕ್ಷತ್ರ ಬುಧ ಅಂದ್ರೆ ಬಡ್ಡಿ ಲೇವಾದೇವಿ ಬಡ್ಡಿ ಮೀಟ್ರ್ ಬಡ್ಡಿ ಈ ಥರದ ಒಂದು ವ್ಯವಹಾರ ಫೈನಾನ್ಸ್ ಸಂಸ್ಥೆಗಳು ಕೋಆಪ್ರೇಟಿವ್ ಸಂಸ್ಥೆಗಳು ತುಂಬ ಅನುಕೂಲ ಭಟ್ ಅಂಥದ್ರಲ್ಲಿ ಯಾರೋ ಒಂದು ಎಡವಟ್ಟು ಮಾಡಿರೋದು ಕೂಡ ಅತಿ ಶೀಘ್ರದಲ್ಲಿ ಹೊರಗಡೆ ಬರುತ್ತೆ ತುಲಾ ರಾಶಿ ಚೆನ್ನಾಗಿದೆ ಕಲಾವಿದರಾಗಿದ್ದೀರಾ ಆರ್ಟಿಸ್ಟ್ ಆಗಿದ್ದೀರಾ ಜೂನಿಯರ್ ಆರ್ಟಿಸ್ಟು ಟೆಕ್ನಿಷಿಯನ್ಸು ಮೇಕಪ್ ಆರ್ಟಿಸ್ಟು ಬ್ಯೂಟಿ ಪಾರ್ಲರು ಅದ್ಭುತವಾಗಿರ್ತಕ್ಕಂಥ ದಿನ ಸಂಕಲನಕಾರರು ರೈಟರ್ಸ್ ಆಗಿದ್ದೀರಾ ಒಳ್ಳೆ ಒಂದು ಖುಷಿ ಸಮಾಚಾರ ಕೇಳ್ತೀರಾ ಆ್ಯಂಕರ್ಸ್ ಆಗಿದ್ದೀರಾ ನ್ಯೂಸ್ ರೀಡರ್ಸ್ ಆಗಿದ್ದೀರಾ ಚೆನ್ನಾಗಿದೆ ಮಕ್ಕಳ ವೃಶ್ಚಿಕ ರಾಶಿ ಬುದ್ಧಿ ಇವತ್ತು ತುಂಬ ಶಾರ್ಪ್ ಇರುತ್ತೆ ನಿಮಗೆ ಬುಧ ಬೇರೆ ಅಷ್ಟಮ ಅಲ್ವಾ ಈಗ ದುಡ್ಡು ಎಲ್ಲಿ ದುಡ್ಡು ಏನು ದುಡ್ಡು ಬಟ್ ಆದರೂ ಇಲ್ಲೋ ಒಂದು ಕುಟುಕುತ್ತೆ ಬುಧ ನಿಮಗೆ ಅಷ್ಟಮಾಧಿಪತಿ ಬುದ್ಧಿ ಮಾತು ಮಾತಿಗೆ ಕಾರಕ ವಾಣಿಕಾರಕ ಅಂತಾನೆ ವಾಣಿಕಾರಕ ನಕ್ಷತ್ರದಲ್ಲಿರುವ ಯಾರೂ ನಿಮ್ಮನ್ನ ಚೂಟದಂಥ ಒಂದು ಭಾವ ಬಿಡಾಕಿ ಅವೆಲ್ಲ ತಲೆ ಕೆಚ್ಕೋ ಅವ್ನು ಚೀಟೋ ಬುದ್ಧಿ ಅವ್ನು ಬಿಡೋಲ್ಲ ನೀವು ನಿಮ್ಮ ಕರ್ತವ್ಯ ನೀವು ಮಾಡಿ ವ್ಯಕ್ತಿಗಳು ಹಾಗೆ ಮಕ್ಕಳ ನಮ್ಮ ಏಳಿಗೆ ಸಹಿಸೋಲ್ಲ ನನಗಿರೋ ಇಷ್ಟು ಫ್ಯಾನ್ಸ್ನ ಸಹಿಸೋಲ್ಲ ಯಾರೋ ಒಬ್ಬ ಬೇಕು ಅಂತ ಕಾಂಪಿಟೇಟ್ರಲ್ಲಿ ಒಂದು ನೆಗೆಟಿವ್ ಹಾಕ್ತಾನೆ ನೋಡಿದ್ದೇನೆ ನಾನು ದ ಸೇಮ್ ಪರ್ಸನ್ ಕಂಟಿನ್ಯೂಸ್ಲಿ ಗೋಝಾನ್ ಅವನಿಗೆ ಆ ಏಳಿಗೆ ಇಲ್ಲ ಅವನಿಗೆ ಆ ವಿದ್ವತ್ತಿಲ್ಲ ಆ ಜ್ಞಾನವಿಲ್ಲ ಸಹಿಸೋಲ್ಲ ಮಕ್ಕಳು ಅಷ್ಟು ಫ್ಯಾನ್ ಫಾಲೋವರ್ಸ್ ಇಲ್ಲ ನೀವು ನೋಡಿ ಬೇಕಾದ್ರೆ ದರ್ಶನ್ ಅಲ್ಲೊಬ್ಬ ನೆಗೆಟಿವ್ ಹಾಕಿರ್ತಾನೆ ಅಲ್ಲಿ ನೋಡಿ ಯಶ್ ಈ ಕಡೆಯಿಂದ ಇನ್ನೊಬ್ಬ ಹಾಕಿರ್ತಾನೆ ಅಲ್ಲಿ ನೋಡಿ ಕುಮಾರಸ್ವಾಮಿ ರಾಜ್ಯದ ದೊರೆ ಅಲ್ಲೊಬ್ಬ ನೆಗೆಟಿವ್ ಯಡಿಯೂರಪ್ಪ ಅವ್ರ ಬಗ್ಗೆನೂ ಒಬ್ಬ ನೆಗೆಟಿವ್ ಅವರ ಸ್ಥಾನಕ್ಕೆ ಹೋಗಲಿಕ್ಕೆ ಅವ್ರು ಎಷ್ಟು ರಾತ್ರಿ ಆಗಲು ಕಷ್ಟಪಟ್ಟಿರ್ತಾರೆ ಎಷ್ಟು ವಿದ್ವತ್ತು ಎಷ್ಟು ತ್ಯಾಗ ಮಾಡಿರ್ತೀರಿ ಯಾವತ್ತಾದ್ರೂ ನೋಡಿರ್ತೀರ ಹಾಕ್ಬಿಡೋದು ಸುಲಭ ಮಕ್ಕಳ ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಮಾತಾಡ್ತಾರೆ ಆನೆ ನಡೆದಿದ್ದೇ ದಾರಿ ಆನೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾಯಿ ಬಗಳಿದ್ರೆ ನಾಗ್ಲೋ ಕಾಳಾಗುತ್ತೆ ನಿಮ್ಮ ಪಾಡಿಗೆ ನೀವು ಹೋಗಿ ಗುರುಗಳೇ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ ಏನೂ ಆಗೋಲ್ಲ ಧನುಸು ರಾಶಿ ಚೆನ್ನಾಗಿದೆ ನಿಮ್ಮ ಬುದ್ಧಿಶಕ್ತಿಗೆ ತಕ್ಕಂಥ ಒಂದು ಕೆಲಸ ಕಾರ್ಯ ತುಂಬ ಚುರುಕಿರ್ತೀರಿ ಇವತ್ತು ಜೋ ಪಿಗ್ ಪ್ಯಾಕೆಟ್ರುಗಳು ಸಿಕ್ಕಾಕೊಬಿಡ್ತೀರಿ ಈ ಬೆಟ್ಟಿಂಗು ಜೂಜು ಸಟ್ಟ ಬಾಜಿ ಈ ಥರ ಹೋಗ್ತಕ್ಕಂಥ ಒಂದು ಸಂದರ್ಭ ಉಂಟು ಖಂಡಿತ ಪೆಟ್ಟು ತಿಂದುಬಿಡ್ತೀವಿ ನೆನ್ಪಿಟ್ಕೊಳ್ಳಿ ಅಮ್ಮನ ಹಾಲೆಯೇ ಅರಗಿಸ್ಕೊಂಡು ಹೊರಗಡೆ ಹೊರಗಡೆ ನಿಲ್ಲೋಲ್ಲ ಇನ್ನು ಯಾರ್ದೋ ಅಡ್ಡದಾರಿ ಅಡ್ಡ ಸಂಪಾದನೆ ಖಂಡಿತ ನಿಲ್ಲಿಸೋಲ್ಲ ವೆರಿ ವೆರಿ ಕೇರ್ಫುಲ್ ಧನ್ಸುರಾಜ್ ಮಾಡಿಸುತ್ತೆ ನಮಗೆ ಹೇಗೋ ನಮ್ಮ ಲಾಭ ನಿಜವೇ ನೀವು ಹಾಗೇ ಆದರೆ ಇನ್ನೊಬ್ಬರನ್ನು ತುಳಿದು ಇನ್ನೊಬ್ಬರನ್ನು ಹಾಳು ಮಾಡಿ ಆ ಲಂಚಕ್ಕೋಸ್ಕರ ದುಡ್ಡುಗೋಸ್ಕರ ನಾನು ನೋಡಿದ್ದಾನೆ ಕೆಲವು ವ್ಯಕ್ತಿಗಳು ನನ್ನನ್ನೇ ಕೂಡ ಕೆಲವು ಕಡೆ ಮಾಡಿದ್ದುಂಟು ಆ ಎಷ್ಟು ಅಂತ ತಿನ್ನಿಸ್ತೀರ ಎಷ್ಟು ಅಂತ ಕೂಡಿಸ್ತೀರ ತಿನ್ನೂ ಕುಡಿ ತಿನ್ನೂ ಕುಡಿ ಇನ್ನೂ ತೃಪ್ತಿಯಾಗದಂಥ ವ್ಯಕ್ತಿಗಳು ಆ ಹೊಲಸು ನೋಡಿ ಹೊರಗಡೆ ಬಂದುಬಿಟ್ಟಿದ್ದಾನೆ ಅಬ್ಬಾ ಏನರೂ ತಿಂತೀರಾ ಎಷ್ಟು ತಿಂದರೂ ನಾಲ್ಕೇ ಇಡ್ಲಿ ಅದಕ್ಕೆ ಮೇಲೆ ತಿನ್ಲಿಕ್ಕಾಗಲ್ಲ ವೈ ಯು ವಾಂಟ್ ಟು ಬಿ ಸೋ ಮಚ್ ಹಾಳಾಗುತ್ತೆ ಡೋಂಟ್ ಬಿ ಸೋ ಮಚ್ ಕರಪ್ಟೆಡ್ ಇರುತ್ತೆ ಮನುಷ್ಯನ ಆಸೆಗೆ ಒಂದು ಲಿಮಿಟ್ ಇರುತ್ತೆ ಇಷ್ಟು ಮಿತಿ ಮೀರಿದ ಆಸೆಯ ಧನಸುರ ಆಸೆ ಅಂಥದಕ್ಕೆ ಹೋಗಿ ಖಂಡಿತ ಯಾವುದೋ ಬೆಟ್ಟಿಂಗೋ ದುಡ್ಡು ಡಬಲ್ ದುಡ್ಡು ಡಬಲ್ ಸಂಪಾದನೆ ಡಬಲ್ ಇನ್ಕಮ್ ಅಂತ ಹೋಗಿ ಪೆಟ್ಟು ತಿಂದುಬಿಡ್ತೀನಿ ಡಬಲ್ ಪೆಟ್ಟೆ ನೆನ್ಪಿಟ್ಕೊಳ್ಳಿ ವೆರಿ ಕೇರ್ಫುಲ್ ಮಕರ ಚೆನ್ನಾಗಿದೆ ಮಕ್ಕಳು ಇಟ್ಸ್ ಯುವರ್ ಡೇ ಮಾಡುವ ಕೆಲಸ ಕಾರ್ಯ ಸ್ವಂತ ಕಾರ್ಯ ಸ್ವಂತ ಬುದ್ಧಿ ಈ ಕನ್ಸಲ್ಟೆನ್ಸಿ ನಡೆಸ್ತಿದ್ದೀರಿ ಅದು ಎನಿಥಿಂಗ್ ಅದು ಜಾಬ್ ಕನ್ಸಲ್ಟೆನ್ಸಿ ಇರ್ಬೋದು ಪ್ಲೇಸ್ಮೆಂಟ್ ಕನ್ಸಲ್ಟೆನ್ಸಿ ಇರ್ಬೋದು ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಇರ್ಬೋದು ಸರ್ವಿಸ್ ಕನ್ಸಲ್ಟೆನ್ಸಿ ಇರ್ಬೋದು ಅದ್ಭುತ ಬ ನಾನು ಕೆಲವೊಂದು ಕಡೆ ನೋಡ್ತಿರ್ತೀನಿ ಕನ್ಸಲ್ಟೆನ್ಸಿ ಹೆಸರು ಹೇಳ್ಕೊಂಡು ದುಡ್ಡು ಲೂಟ್ ಮಾಡೋರು ಕೆಲವೊಂದು ಟಿ ವಿಗಳಲ್ಲಿ ಹಾಕ್ತಿರ್ತಾರೆ ಜಾಬ್ ಈ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನೀವು ಫೋನ್ ಮಾಡಿ ನೋಡಿ ಶಾಕ್ ಆಗಿಬಿಡ್ತೀರಿ ಒಂದು ತಿಂಗಳ ಸಂಬಳ ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಕೆಲಸ ಕೊಡೋದು ಅಷ್ಟೇ ಅದು ನೀವು ರಿಜಿಸ್ಟ್ರೇಷನ್ ಫೀಸ್ ಅಂತ ಐನೂರು ರೂಪಾಯಿ ತಗೋತಾರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ದಿನಕ್ಕೆ ಒಂದು ಮುನ್ನೂರು ಜನ ಆ ಥರ ಆಯಿತು ಅಂದರೆ ಮುಗೀತು ಲೆಕ್ಕ ಹಾಕ್ಕೊಳ್ಳಿ ಜಾಬ್ ಕೊಡಿಸೋದ್ನೂ ಇಲ್ಲವೋ ಅದು ಬೇರೆ ಮಾತು ಆ ರೀತಿ ಕನ್ಸಲ್ಟೆನ್ಸಿ ಹೆಸ್ರುಗಳಲ್ಲೂ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳು ಶುರು ಆಗ್ಬಿಟ್ಟಿದ್ರು ವೆರಿ ಕೇರ್ಫುಲ್ ಟು ಬಿಫೋರ್ ಟ್ರಸ್ಟ್ ಸಮಥಿಂಗ್ ಚೆಕ್ ದಟ್ ಕ್ರೆಡೆನ್ಷಿಯಲ್ ಇವತ್ತೆಲ್ಲ ಗೂಗಲ್ ಮಯ ಆ ರೇಟಿಂಗು ಚೆಕ್ಕಿಂಗು ಎಲ್ಲ ಆ ರೇಟಿಂಗನ್ನು ಡೂಪ್ಲಿಕೇಶನ್ ಮಾಡೋರು ಬಂದುಬಿಟ್ಟಿದ್ದಾರೆ ಜಾಗರೂಕತೆ ಮಕ್ಕಳು ವೆರಿ ಕೇರ್ಫುಲ್ ಹೌದು ಇವತ್ತು ರೇಟಿಂಗ್ ಹೆಸರಿನಲ್ಲಿ ನಡೀತಿರೋ ಒಂದು ಕೋಟ್ಯಾಂತ್ ರೂಪಾಯಿ ಬಿಸ್ನೆಸ್ ಇದೆಯಲ್ಲ ಅದರಲ್ಲೂ ಫ್ರಾಡ್ಗಳಿದ್ದಾರೆ ಸ್ವಿಚ್ಚಿಂಗ್ ಬಾಕ್ಸಸ್ ಸ್ವಿಚ್ ಆನ್ ಸ್ವಿಚ್ ಆಫ್ ನೇರ ಹೇಳ್ತಿದ್ದಾನೆ ನನ್ನ ಪ್ರೋಗ್ರಾಮ್ನ ಇವತ್ತು ನೀವು ಫಾಲೋವರ್ಸ್ ಇದ್ದೀರಲ್ವ ನನ್ನ ಯುಗಾದಿಯ ಫಲ ಫಲವನ್ನು ಯೂಟ್ಯೂಬ್ನಲ್ಲಿ ಯು ಕೆನ್ ನಾಟ್ ಚೇಂಜ್ ಎಚ್ ಯುವರ್ ಕಂಟೆಂಟ್ ಫೇಸ್ಬುಕ್ನಲ್ಲೂ ಕೂಡ ಅಷ್ಟೇ ಚೆಕ್ ಮಾಡಿ ನೋಡಿ ಮೋರ್ ದೆನ್ ಫೈವ್ ಲ್ಯಾಕ್ ಪೀಪಲ್ ಆ್ಯಸ್ ಬಿನ್ ಸಿ ಈ ಎರಡು ತಿಂಗಳಲ್ಲಿ ಯುಗಾದಿ ಫಲಿತಾಂಶ ಎಷ್ಟು ಗರ್ವ ಅನಿಸುತ್ತೆ ಗೊತ್ತಾ ಇಟ್ ಇಸ್ ನಾಟ್ ಸಂಬಡಿ ಆ್ಯಸ್ ಡನ್ ಅದೇ ಬೇರೆ ಕಡೆ ರೇಟಿಂಗ್ ಹೆಸರಿನಲ್ಲಿ ಇನ್ನೊಂದು ಹೆಸರಿನಲ್ಲಿ ನಡೆಯತಕ್ಕಂಥ ಲಾಭಿ ಮೋಸ ಇದೆಯಲ್ಲ ದೈವವೇ ಇರಲಿ ಅವರವ್ರ ಪಾಪ ಅವರವ್ರ ಪುಣ್ಯ ಆದದ್ದು ಅಂತ ಗಂಟೆ ಕಟ್ಟಿ ಒಂದು ದಿನ ಕೊಡುತ್ತೆ ನಮಗೆ ಬಿಡಿ ತುಂಬ ರಾಶಿ ಚೆನ್ನಾಗಿದೆ ಮಕ್ಕಳ ಇಟ್ಸ್ ಅನ್ ಅ ಫ್ಯಾಂಟಾಸ್ಟಿಕ್ ಡೇ ಜಡ್ಜ್ ಆಗಿದ್ದೀರಾ ಲಾಯರ್ ಆಗಿದ್ದೀರಾ ಸ್ಪಿರಿಚುವಲ್ ಪರ್ಸನ್ ಆಗಿದ್ದೀರಾ ಟೆಕ್ನಿಷಿಯನ್ ಆಗಿದ್ದೀರಾ ಡಾಕ್ಟ್ರ್ ಆಗಿದ್ದೀರಾ ಟೀಚರ್ ಆಗಿದ್ದೀರಾ ಸ್ವಂತ ಒಂದು ಕನ್ಸಲ್ಟೆನ್ಸಿ ನೀವು ನಡೆಸ್ತಿದ್ದೀರಾ ಅಡ್ವರ್ಟೈಸಿಂಗ್ ಏಜೆನ್ಸಿ ಮಾರ್ಕೆಟಿಂಗ್ ಸೇಲ್ಸ್ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ದಿನ ಇನ್ನು ವಿಶೇಷವಾಗಿ ಮೀನರಾಶಿ ಚುರುಕೆ ನೀವು ಇವತ್ತು ಚೋಟು ಮೆಣಸಿನಕಾಯಿ ನಲ್ವತ್ತರವ್ರು ಇಪ್ಪತ್ತರಾಗಿರ್ತೀರ ಇಪ್ಪತ್ತರವ್ರ ಹತ್ತಿರ ಆಗಿರ್ತೀರ ಎಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದರೂ ಕ್ರ್ಯಾಕ್ ಮಾಡತಕ್ಕಂಥ ತಾಕತ್ತು ನಿಮಗಿರ್ತಕ್ಕಂಥದ್ದು ಇರುತ್ತೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ಶಂಕರ ನಮಸ್ತೆ ಶಂಕರ ಇದೇ ತಿಂಗಳು ಜೂನ್ ಇಪ್ಪತ್ತೊಂದಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನ ಅದರ ಪ್ರಯುಕ್ತವಾಗಿ ಜೂನ್ ಇಪ್ಪತ್ತಕ್ಕೆ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯೋಗದ ವಿಶೇಷ ದಿನಾಚರಣೆಯನ್ನು ನಾವು ಕೂಡ ಆರಂಭಿಸಿದ್ದೇವೆ ಸೊ ಅವತ್ತು ತಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಆರು ಮೂವತ್ತಕ್ಕೆಲ್ಲ ಕಾರ್ಯಕ್ರಮ ಆರಂಭ ಒಂಬತ್ತು ಗಂಟೆಗೆಲ್ಲ ಮುಗಿಯುತ್ತೆ ಸೊ ಬರ್ತೀರಲ್ವ ನಾನು ಕಾಯ್ತಿರ್ತೇನೆ ಇದೇ ಜೂನ್ ಇಪ್ಪತ್ತು ಬೆಳಗ್ಗೆ ಆರೂವರೆಯಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಲು ಬರ್ತಿದ್ದೇವೆ ಒಳ್ಳೆದಾಗಲಿ ನನ್ನೆಲ್ಲರ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದಿನನಿತ್ಯ ನಿಮಗೊಂದು ಟಿಪ್ಸ್ ಬೇಕಾ ನಿಮ್ಮ ದಿನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕಾ ಹಾಗೂ ಸಂಸ್ಕಾರಗಳ ಬಗ್ಗೆ ಹಾಗಾದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ದಿನನಿತ್ಯ ನಿಮಗೊಂದು ಬೆಳಗ್ಗೆಯೇ ಶುಭೋದಯದ ಸಮಯದಲ್ಲಿ ಒಂದು ಟಿಪ್ಸ್ ಇರುತ್ತೆ ಒಳ್ಳೆಯದಾಗಿ